ಅಯ್ಯೋ ಇದೇನು ಇದು ಒಳಗಡೆ ಈಗ ತಾನೆ ಬಿಸಿ ಬಿಸಿ ರೊಟ್ಟಿ ಪಲ್ಯ ಮಾಡಿಟ್ಟಿದ್ರೆ ಮಾವನವರು ಊಟ ಮಾಡದೆ ಹಾಗೆ ಹೊರಟು ಹೋದ್ರಲ್ಲ ಓ ಗಂಗಾ ಅವರು ಹೋದಾಗ ಮಾತ್ರಕ್ಕೆ ನನಗೆ ಊಟಕ್ಕೆ ಬಡಿಸೋದಿಲ್ಲ ನಾನು ಛೇ ಛೇ ಹಾಗೇಕೆ ಮಾತಾಡ್ತಾ ಇದೀಯಾ ಮಾವ ನಿಮಗೋಸ್ಕರ ಒಳಗಡೆ ಸಿಹಿ ಅಡಿಗೆ ಮಾಡ್ತೀನಿ ಊಟ ಮಾಡಿ ಬರುತ್ತೆ ಬನ್ನಿ ಗಂಗಾ ನಿನ್ನ ಕೈಯಿಂದ ಮಾಡಿದ ಅಮೃತಕ್ಕಿಂತ ನಿನ್ನ ಕಂಠದಿಂದ ಬರುವ ಸಂಗೀತ ಸ್ವರಗಳೇ ಬೆರಗೆದು ಬಂದಂತೆ ಕಾಣ್ತಾ ಇದೆ ಗಂಗಾ ಆಹಾಹಾ ಗೊತ್ತಾಯ್ತು ಬಿಡಿ ಮಾವ ನಿಮ್ಮನ್ನು ಮಾತಾಡ್ಲಿ ಬಿಟ್ರೆ ನೀವು ದೊಡ್ಡ ಕವಿಗಳೇ ಆಗಿ ಬಿಡ್ತೀರಾ ಅಂತ ನನಗೆ ಅನಿಸ್ತಾ ಇದೆ ನಿಮ್ಮ ಆಸೆ ಏನು ಅಂತ ನನಗೆ ಚೆನ್ನಾಗಿ ಗೊತ್ತು ಮಾವ ನಿಮ್ಮ ಆಸೆ ಏನು ನಾನು ಯಾವತ್ತೂ ನಿರಾಸೆ ಮಾಡೋದಿಲ್ಲ ಬನ್ನಿ ಮಾವ ಹಾಡೋಣ ನಡಿ ಗಂಗಾ ही मुक्ति ना पानी